ಕನ್ನಡದಲ್ಲಿ ದೃಶ್ಯ ಸಿನಿಮಾ 2014ರಲ್ಲಿ ತೆರೆ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರನ್, ನವ್ಯ ನಾಯರ್ ಹಾಗೂ ನಿರ್ದೇಶಕ ಪಿ ವಾಸು ಕಾಂಬಿನೇಷನ್ ಕ್ಲಿಕ್ ಆಗಿತ್ತು. ಈಗ ಇದೇ ಚಿತ್ರದ ಮತ್ತೊಂದು ಚಾಪ್ಟರ್ ದೃಶ್ಯ 2 ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಮೊದಲ ಚಾಪ್ಟರ್ ದೃಶ್ಯವನ್ನ ನಿರ್ಮಾಣ ಸಂಸ್ಥೆ ಮತ್ತೆ ಬಿಡುಗಡೆ ಮಾಡಿದೆ. ಕೇವಲ ಒಂದು ದಿನದ ಮಟ್ಟಿಗೆ ದೃಶ್ಯ ರಿಲೀಸ್ ಮಾಡಿದ್ದು ಸೀಕ್ವೆಲ್ ನೋಡುವ ಮುನ್ನ ಪ್ರೀಕ್ವೆಲ್ ನೋಡಲು ಅವಕಾಶ ಮಾಡಿಕೊಟ್ಟಿದೆ. ಹೌದು, ದೃಶ್ಯ 2 ಬಿಡುಗಡೆಗೂ ಮುನ್ನ ದೃಶ್ಯ ಸಿನಿಮಾವನ್ನ ರಿಲೀಸ್ ಮಾಡಿದೆ. ಈ ವಿಶೇಷ ಪ್ರದರ್ಶನಕ್ಕೆ ಜನರು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೋ ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲ. ಈ ಕೇಸಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಕಷ್ಟು ಸಲ ಅವಮಾನ ಆಗಿದೆ. ತೋಟದ ಕಡೆಯಿಂದ ಇಬ್ಬರು ಪೊಲೀಸ್ ಅವರು ಬರ್ತಾ ಇದ್ದಾರೆ. ಕಣ್ಣು ತೆರೆಸಿ ಜೋನು ವಿದಿಲಿಸ್ತೇ. ಈ ಚಿತ್ರ ಪ್ರಸಾರವಾಗುವ ಮುನ್ನ ಒಟಿಟಿಯಲ್ಲಿ ತೆರೆ ಕಾಣಲಿದೆ. ಈಗಾಗಲೇ ಒಟಿಟಿಯಿಂದಲೂ ಈ ಚಿತ್ರಕ್ಕೆ ಸಖತ್ ಡಿಮ್ಯಾಂಡ್ ಬಂದಿದೆ ಅಂತ ಸ್ವತಃ ಚಿತ್ರ ನಾಯಕ ನಟ ಹಾಗೂ ನಿರ್ದೇಶಕ ರಾಜ್ ಪಿ ಶೆಟ್ಟಿ ಹೇಳಿದ್ರು. ತುಂಬಾ ಕರೆಗಳು ಬರ್ತಾ ಇದೆ, ನಮಗೆ ಈ ಸಿನಿಮಾವನ್ನ ಕೊಡಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ, ಖುಷಿಯಾಗುತ್ತೆ ಅಂತ ರಾಜ್ ಪಿ ಶೆಟ್ಟಿ ಹೇಳಿದ್ರು. ನೆಟ್ಫ್ಲಿಕ್ಸ್ ನಲ್ಲಿ ಹೆಚ್ಚು ಜನಪ್ರಿಯ ಗಳಿಸಿದ ಸಿನಿಮಾಗಳನ್ನ ಹೆಚ್ಚು ಹಣ ನೀಡಿ ಖರೀದಿ ಮಾಡಲಾಗುತ್ತೆ. ಹೀಗಾಗಿ ಗರುಡ ಗಮನ ವೃಷಭ ವಾಹನ ಚಿತ್ರವನ್ನ ನೆಟ್ಫ್ಲಿಕ್ಸ್ ಸಂಸ್ಥೆ ಖರೀದಿ ಮಾಡುವ ಸಾಧ್ಯತೆ ಇದೆ. ಜಾಸ್ತಿ ತುಳಿಬೇಡಿ, ಒಂದು ದಿವಸ ಎದ್ದು ನಿಲ್ತೇವೆ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಭಿನಯದ ಅರ್ಜುನ ಗೌಡ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಚಿತ್ರವು ಇದೇ December 31ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ಅಧಿಕೃತವಾಗಿ ತಿಳಿಸಿದೆ. ಈಗಾಗಲೇ ಬಿಡುಗಡೆಯಾಗಿರುವ ಚಿತ್ರದ ಫಸ್ಟ್ ಲುಕ್ ಟೀಸರ್ ಹಾಗೂ ಟ್ರೈಲರ್ ಚಿತ್ರದ ಮೇಲಿನ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಇನ್ನು ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ಯುಎ ಸರ್ಟಿಫಿಕೇಟ್ ಕೊಟ್ಟಿದ್ದು ನಿರ್ದೇಶಕ ಶಂಕರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ಇತಿಹಾಸದ ಮೊದಲನೇ ಪುಟದಲ್ಲಿ ರಾಕ್ಷಸರು ಗೆದ್ದಿರ್ತಾರೆ. ಪುನೀತ್ ರಾಜ್ಕುಮಾರ್ ಕನಸು ನನಸಾಗ್ತಾ ಇದೆ. ಅಪ್ಪು ಕನಸಿನ ಯೋಜನೆ ವನ್ಯಜೀವಿ ಆಧಾರಿತ ಚಿತ್ರ ಗಂಧದ ಗುಡಿಯ ಟೀಸರ್ ನಾಳೆ ರಿಲೀಸ್ ಆಗಲಿದೆ. ಅಪ್ಪು ಬದುಕಿದ್ರೆ November 1ರಂದು ಗಂಧದ ಗುಡಿ ಟೀಸರ್ ರಿಲೀಸ್ ಆಗಬೇಕಿತ್ತು. ಅಪ್ಪು ಅಗಲಿದ್ರೂ ಕೂಡ ಅವರ ಕನಸಿನ ಯೋಜನೆಗಳು ಮುಂದುವರಿಯುತ್ತಿದೆ ಅಂತ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೆಲ ದಿನಗಳ ಹಿಂದೆ ಘೋಷಿಸಿದ್ರು. ಟೀಸರ್ ರಿಲೀಸ್ ಮಾಡಲು ಬರುವಂತೆ ಸಿಎಂ ಅವರನ್ನ ಭೇಟಿಯಾಗಿ ಶಿವಣ್ಣ ದಂಪತಿಗಳು ಆಹ್ವಾನ ಕೊಟ್ಟಿದ್ದಾರೆ. ಸಿನಿಲೋಕದ ಕಲರ್ಫುಲ್ ಸುದ್ದಿಗಳಿಗಾಗಿ ನೋಡಿ ಫಿಲ್ಮಿ ರೌಂಡ್ಸ್ ಯುನೈಟೆಡ್ ನ್ಯೂಸ್. ಇದು ಕನ್ನಡಿ.